ಅರ್ಥ ಆಯ್ತಾ ಎಲ್ರಿಗೂ? ಅರ್ಥ ಆಗ್ಲಿಲ್ವಾ? ಅಲ್ಲ, ಇಷ್ಟು ಸಿಂಪಲ್ ಕಾನ್ಸೆಪ್ಟ್ ನಿಮ್ಗೆ ಅರ್ಥ ಆಗ್ಲಿಲ್ವಾ? ಹೆಂಗೆ ಹೇಳ್ಕೊಡ್ಲಿ ನಿಮಗೆ? ಒಂದು ಎಕ್ಸಾಂಪಲ್ ಕೊಡ್ತೀನಿ ರೀ. ಅಯ್ಯೋ ದೇವ್ರೇ, ನನ್ನ ಮಾತ್ರ ಎಕ್ಸಾಂಪಲ್ ತಗೋ ಬರ್ತ ಕಣಪ್ಪ. ಸಪೋಸ್ ಟೇಕ್ ದಿಸ್ ಎಕ್ಸಾಂಪಲ್. ಯಶವಂತ್ ಹತ್ರ 4 ಬಾಲ್ಸ್ ಇವೆ. ನನ್ನ ಹತ್ರ ಬಾಲ್ಸ್ ಇಲ್ಲ. ಈಗ ಯಶವಂತ್ ಹತ್ರ 2 ಬಾಲ್ಸ್ನ ನಾನು ಕಿತ್ಕೊಂತೀನಿ. ಅರ್ಥ ಆಯ್ತಾಯ್ತಾ? ಇಷ್ಟೇ. ಈಗ ಯಶವಂತ್ ಹತ್ರ 2 ಬಾಲ್ಸ್ ಇದ್ದಾವೆ, ನನ್ನ ಹತ್ರ 2 ಬಾಲ್ಸ್ ಇದ್ದಾವೆ. ಸರ್ ಅರ್ಥ ಆಗೈತೆ ಬಿಡಿ ಸರ್, ಎಲ್ರಿಗೂ ಅರ್ಥ ಆಯ್ತು. ಏಯ್, ನಾನು ಹೇಳ್ಕೊಡ್ತೀನಿ ಬಿಡ, ಯೂಟ್ಯೂಬಲ್ಲಿ ನೋಡ್ಕೊಂಡು. ಏಯ್ ಸುಮ್ಮನೆ, ಅವ್ರಿಗೆ ಅರ್ಥ ಆಗಿಲ್ಲ ಕರೆಕ್ಟಾಗಿ, ಹೇಳ್ಕೊಡ್ತೀನಿ ಇನ್ನೊಂದ್ಸಲ. ಈಗ ಯಶವಂತ್ ಹತ್ರ 2 ಬಾಲ್ಸ್ ಇದ್ದಾವೆ, ಅಕಸ್ಮಾತ್ ಆಗಿ 1 ಬಾಲ್ ಹೊಡೆದೋಯ್ತು ಅವನ ಹತ್ರ. ಈಗ ನಾನೇನು ಮಾಡ್ತೀನಿ? ನನ್ನ ಹತ್ರ ಇರುವಂತಹ 2 ಬಾಲಲ್ಲಿ 1 ಬಾಲ್ನ ಅವನಿಗೆ ಕೊಡ್ತೀನಿ. ಈಗ ನನ್ನ ಹತ್ರ ಇಷ್ಟು ಉಳ್ಕೊಂಡು ಇನ್ನೊಂದು ಉಳ್ಕಂತು ಸರ್. ಅರ್ಥ ಆಯ್ತು, ಎಲ್ರಿಗೂ ಅರ್ಥ ಆಗೈತೆ ಸರ್, ನೀವು ನಿಲ್ಲಿಸಿ ಸಾಕು. ಈಗ ಅರ್ಥ ಆಯ್ತು ನೋಡಿ ನಿಮಗೆ ಕಾನ್ಸೆಪ್ಟ್. ಹಾಂ ಇಷ್ಟೇ. ವೆರಿ ಗುಡ್, ವೆರಿ ಗುಡ್. ನೆಕ್ಸ್ಟ್ ಲೆಸನ್ಗೆ ಹೋಗೋಣ.